ಹಾಯ್ ಸ್ನೇಹಿತರೆ ಆರ್ ಜೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಲ್ ಐ ಸಿ ನ್ಯೂ ಜೀವನ್ ಶಾಂತಿ ಪಾಲಿಸಿ ಮತ್ತು ಜೀವನ್ ಅಕ್ಷಯ್ ಸೆವೆನ್ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ ಇವೆರಡು ಪಾಲಿಸಿಗೆ ನೀವು ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡಬೇಕು ನಿಮ್ಗೆ ಲೈಫ್ ಟೈಮ್ ರೆಗ್ಯುಲರ್ ಇನ್ಕಮ್ ಬರುತ್ತೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಅವರು ಏನ್ ಡೆಪಾಸಿಟ್ ಮಾಡಿರ್ತಾರಲ್ವಾ ಅಷ್ಟು ಅಮೌಂಟ್ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ರಿಟರ್ನ್ ಮಾಡ್ತಾರೆ ನಿಮ್ಗೆ ಲೈಫ್ ಟೈಮ್ ಪೆನ್ಷನ್ ಬರುತ್ತೆ ಹಾಗಾದ್ರೆ ಇವೆರಡು ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ ಮೊದಲು ನೀವು ಜೀವನ್ ಶಾಂತಿ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ ಮೂವತ್ತು ವರ್ಷ ಕಂಪ್ಲೀಟ್ ಆಗಿರುವವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಮ್ಯಾಕ್ಸಿಮಮ್ ಆದ್ರೆ ಎಪ್ಪತ್ತೊಂಬತ್ತು ವರ್ಷದ ಒಳಗಿರುವಂತಹ ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಇನ್ನ ಜೀವನ್ ಅಕ್ಷಯ್ ಸೆವೆನ್ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಏಜ್ ಲಿಮಿಟ್ ಮಿನಿಮಮ್ ಮೂವತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ಏಜ್ ಎಂಬತ್ತೈದು ವರ್ಷದ ಒಳಗಿರುವಂತಹವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಮತ್ತೆ ಈ ಪಾಲಿಸಿಲಿ ಎಫ್ ಅಂಡ್ ಜೆ ಆಪ್ಷನ್ ಬರುತ್ತೆ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ಎಫ್ ಅಂಡ್ ಜೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ವಯಸ್ಸು ನೂರು ವರ್ಷ ಆಗಿದ್ರು ಕೂಡ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಮತ್ತೆ ಈ ಈ ನ್ಯೂ ಜೀವನ್ ಶಾಂತಿ ಪಾಲಿಸಿ ನಿಮ್ಗೆ ಪೆನ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫರ್ಡ್ ಅನ್ಯೂಟಿ ಟರ್ಮ್ ಅಂತ ಒನ್ ಟು ಟ್ವೆಲ್ ಇಯರ್ಸ್ ಇರುತ್ತೆ ನೀವು ಎಷ್ಟು ವರ್ಷ ಡಿಫರ್ಡ್ ಎನ್ಯವಿಟಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಟರ್ಮ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಪೆನ್ಷನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಜೀವನ್ ಅಕ್ಷಯ್ ಪಾಲಿಸಿ ಇಲ್ಲ ಆದ್ರೆ ನಿಮ್ಗೆ ಇಮಿಡಿಯೇಟ್ ಪೆನ್ಷನ್ ಬರುತ್ತೆ ಇನ್ನು ಜಾಯಿಂಟ್ ಲೈಫ್ ನೋಡೋದಾದ್ರೆ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ಜಾಯಿಂಟ್ ಲೈಫ್ ಆಗಿ ಒಬ್ಬರನ್ನ ಆಡ್ ಮಾಡ್ಕೊಳ್ಬಹುದು ನೀವ್ ಯಾರನ್ನಾದ್ರೂ ಆಡ್ ಮಾಡ್ಕೊಳ್ಬಹುದು ನಿಮ್ಮ ವೈಫ್ ನ ಆಡ್ ಮಾಡ್ಕೊಳ್ಬಹುದು ಅಥವಾ ವೈಫ್ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡಿದ್ರೆ ನಿಮ್ಮ ಹಸ್ಬೆಂಡ್ ನ ಆಡ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಚಿಲ್ಡ್ರನ್ಸ್ ಆಡ್ ಮಾಡ್ಕೊಳ್ಬಹುದು ನಿಮ್ ಪೇರೆಂಟ್ಸ್ ಆಡ್ ಮಾಡ್ಕೊಳ್ಬಹುದು ನಿಮ್ಗೆ ಯಾರು ಇಷ್ಟ ಆದ್ರೆ ಅವ್ರನ್ನ ಜಾಯಿಂಟ್ ಲೈಫ್ ಆಗಿ ನೀವು ಆಡ್ ಮಾಡ್ಕೊಳ್ಬಹುದು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ವಾಗ ಇನ್ನು ಇವೆರಡು ಪಾಲಿಸಿಗಳಲ್ಲಿ ಲೋನ್ ಫೆಸಿಲಿಟಿ ನೋಡೋದಾದ್ರೆ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ಲೋನ್ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬಹುದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವೆರಡು ಪಾಲಿಸಿಗಳಲ್ಲಿ ಆಪ್ಷನ್ಸ್ ಇರುತ್ತೆ ಈ ಆಪ್ಷನ್ ಗಳನ್ನ ತಿಳ್ಕೊಂಡ್ ನಂತರ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು ನೀವು ಜೀವನ್ ಶಾಂತಿ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ವಾಗ ಇದರಲ್ಲಿ ಟೂ ಆಪ್ಷನ್ಸ್ ಇರುತ್ತೆ ಈ ಟೂ ಆಪ್ಷನ್ ಬಗ್ಗೆ ನೀಟಾಗಿ ತಿಳ್ಕೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಬೇಕು ನೀವು ಒಂದ್ಸಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ ಇನ್ನು ಜೀವನ್ ಅಕ್ಷಯ್ ಸೆವೆನ್ ಪಾಲಿಸಿ ಇಲ್ಲದೆ ಇದರಲ್ಲಿ ಟೆನ್ ಆಪ್ಷನ್ಸ್ ಇರುತ್ತೆ ಈ ಟೆನ್ ಆಪ್ಷನ್ ಅಲ್ಲಿ ನಿಮ್ಗೆ ಯಾವ್ದು ಹೆಚ್ಚಾಗಿ ಲಾಭ ಬರುತ್ತೆ ಅಂತ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇವೆರಡು ಪಾಲಿಸಿ ಬಗ್ಗೆ ನಾನು ಡೀಟೇಲ್ ಆಗಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ ಈ ಆಪ್ಷನ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ನೀವು ಆ ವಿಡಿಯೋಸ್ ನೋಡಬಹುದು ಮತ್ತೆ ಈ ಸರೆಂಡರ್ ವ್ಯಾಲ್ಯೂ ನೋಡೋದಾದ್ರೆ ಇನ್ ಕೇಸ್ ಈ ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ ಆಮೇಲೆ ಈ ಪಾಲಿಸಿ ಬೇಡ ನನಗೆ ವಾಪಸ್ ಮಾಡ್ತೀನಿ ಅಂದ್ಕೊಂಡ್ರೆ ಇವೆರಡು ಪಾಲಿಸಿಲಿ ಕೂಡ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಸರೆಂಡರ್ ಮಾಡಬಹುದು ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ ಓಕೆ ನೀವು ಇವೆರಡು ಪಾಲಿಸಿಲಿ ಒನ್ ಟೈಮ್ ಡೆಪಾಸಿಟ್ ಮಾಡಿರ್ತೀರಲ್ವಾ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಅವ್ರು ಏನ್ ಡೆಪಾಸಿಟ್ ಮಾಡಿರ್ತಾರಲ್ವಾ ಅಷ್ಟು ಅಮೌಂಟ್ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ನೀವು ಜೀವನ್ ಶಾಂತಿ ಪಾಲಿಸಿಲಿ ಇನ್ನು ಜೀವನ್ ಅಕ್ಷಯ್ ಪಾಲಿಸಿ ಇಲ್ಲ ಆದ್ರೆ ಇದರಲ್ಲಿ ಟೆನ್ ಆಪ್ಷನ್ಸ್ ಇರುತ್ತೆ ನೀವು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಡೆಪಾಸಿಟ್ ಮಾಡೋದ ಅಮೌಂಟ್ ರಿಟರ್ನ್ ಬರೋದಕ್ಕೆ ಫಾರ್ ಎಕ್ಸಾಂಪಲ್ ಪಾಲಿಸಿ ಹೋಲ್ಡರ್ ಏನಾದ್ರು ಎಫ್ ಮತ್ತು ಜೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನ್ ಡೆಪಾಸಿಟ್ ಮಾಡಿರ್ತಾರೋ ಅಷ್ಟು ಅಮೌಂಟ್ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಒಂದು ಎಕ್ಸಾಂಪಲ್ ನೋಡೋಣ ಅವಾಗ ಇವೆರಡು ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ನಲವತ್ತು ವರ್ಷದ ವ್ಯಕ್ತಿ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳೋಣ ಅವರು ಸಿಂಗಲ್ ಲೈಫ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಅವ್ರಿಗೆ ಪೆನ್ಷನ್ ಅಮೌಂಟ್ ಬರುತ್ತೆ ಅಥವಾ ಜಾಯಿಂಟ್ ಲೈಫ್ ಸೆಲ್ಫ್ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟು ಪೆನ್ಶನ್ ಬರುತ್ತೆ ಅನ್ನೋದು ನೋಡೋಣ ಫಾರ್ ಎಕ್ಸಾಂಪಲ್ ಸಿಂಗಲ್ ಲೈಫ್ ಸೆಲ್ಫ್ ಮಾಡ್ಕೊಂಡಿದ್ರೆ ಇವರೋ ಐದು ಲಕ್ಷ ರೂಪಾಯಿನ ಜೀವನ್ ಅಕ್ಷಯ್ ಸೆವೆನ್ ಪಾಲಿಸಿಲಿ ಡೆಪಾಸಿಟ್ ಮಾಡಿದ್ದಾರೆ ಆ ಪಾಲಿಸಿ ಹೋಲ್ಡರ್ ಗೆ ವರ್ಷಕ್ಕೊಂದ್ಸಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ರಿಟರ್ನ್ಸ್ ಬರುತ್ತೆ ಆ ವ್ಯಕ್ತಿ ಬದುಕಿರೋವರೆಗೂ ಈ ಇಪ್ಪತ್ತಾರು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಂತ ರಿಟರ್ನ್ಸ್ ಬರ್ತಿರತ್ತಾ ಅಂದ್ರೆ ಅವ್ರು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಥವಾ ನಾವು ಇದೇ ಐದು ಲಕ್ಷ ರೂಪಾಯಿನ ಜೀವನ್ ಶಾಂತಿಲಿ ಡೆಪಾಸಿಟ್ ಮಾಡಿದ್ರೆ ಆ ಪಾಲಿಸಿ ಹೋಲ್ಡರ್ ಗೆ ಇಪ್ಪತ್ತಾರು ಸಾವಿರದ ಆರ್ನೂರ ಐವತ್ ರೂಪಾಯಿ ರಿಟರ್ನ್ಸ್ ಬರ್ತಿರತ್ತೆ ಅಥವಾ ನಾವು ಹತ್ ಲಕ್ಷ ರೂಪಾಯಿ ಜೀವನ್ ಅಕ್ಷಯ್ ಸೆವೆನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ವರ್ಷಕ್ಕೊಂದ್ಸಲಿ ಆ ಪಾಲಿಸಿ ಹೋಲ್ಡರ್ ಗೆ ಐವತ್ ಮೂರ್ ಸಾವಿರದ ಐವತ್ತು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ಇದೇ ಹತ್ತು ಲಕ್ಷ ರೂಪಾಯಿ ನಾವು ಜೀವನ್ ಶಾಂತಿಲಿ ಡೆಪಾಸಿಟ್ ಮಾಡಿದ್ರೆ ಐವತ್ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ನಾವು ಇಪ್ಪತ್ತೈದು ಲಕ್ಷ ರೂಪಾಯಿನ ಜೀವನ್ ಅಕ್ಷಯ್ ಸೆವೆನ್ ಪಾಲಿಸಿಲಿ ಡೆಪಾಸಿಟ್ ಮಾಡಿದ್ರೆ ನಮಗೆ ವರ್ಷಕ್ಕೊಂದ್ಸಲಿ ಒಂದ್ ಲಕ್ಷದ ಮೂವತ್ ಸಾವಿರದ ಐನೂರು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ಈ ಇಪ್ಪತ್ತೈದು ಲಕ್ಷ ರೂಪಾಯಿನ ಜೀವನ್ ಶಾಂತಿಲಿ ಡೆಪಾಸಿಟ್ ಮಾಡಿದ್ರೆ ಆ ಪಾಲಿಸಿ ಹೋಲ್ಡರ್ ಗೆ ವರ್ಷಕ್ಕೊಂದ್ಸಲಿ ಒಂದ್ ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ರಿಟರ್ನ್ಸ್ ಬರುತ್ತೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಅವ್ರು ಏನ್ ಇಪ್ಪತ್ತೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದಾರಲ್ವಾ ಇಷ್ಟು ಅಮೌಂಟ್ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಯಾರ್ ಇರ್ತಾರೆ ಅವ್ರಿಗೆ ಕೊಡ್ತಾರೆ ನಂತರ ಪಾಲಿಸಿನ ಕ್ಯಾನ್ಸಲ್ ಮಾಡ್ತಾರೆ ಇದು ಸಿಂಗಲ್ ಲೈಫ್ ಜಾಯಿಂಟ್ ಲೈಫ್ ಅಂದ್ರೆ ಪಾಲಿಸಿ ಹೋಲ್ಡರ್ ಜೊತೆಗೆ ಜಾಯಿಂಟ್ ಲೈಫ್ ಆಗಿ ಆಡ್ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಐದು ಲಕ್ಷ ರೂಪಾಯಿ ಜೀವನ ಅಕ್ಷಯ ಸವೇನಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂದ್ಕೊಳ್ಳೋಣ ಪಾಲಿಸಿ ಹೋಲ್ಡರ್ಗೆ ವರ್ಷಕ್ಕೊಂದ್ಸಲ ಇಪ್ಪತ್ತಾರು ಇಪ್ಪತ್ತೈದು ರೂಪಾಯಿ ಬರ್ತಿರತ್ತೆ ಇನ್ ಕೇಸ್ ಆ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಅವರು ಜಾಯಿಂಟ್ ಲೈಫ್ ಆಗಿ ಒಬ್ಬರನ್ನ ಆಡ್ ಮಾಡ್ಕೊಂಡಿರ್ತಾರಲ್ವಾ ಆ ಜಾಯಿಂಟ್ ಲೈಫ್ಗೂ ಕೂಡ ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಅವ್ರಿಗೂ ಪ್ರತಿ ವರ್ಷ ರಿಟರ್ನ್ಸ್ ಬರ್ತಿರುತ್ತೆ ಇನ್ ಕೇಸ್ ಆ ಸೆಕೆಂಡ್ ಹೋಲ್ಡರ್ ಇದಾರಲ್ವಾ ಆ ಸೆಕೆಂಡ್ ಜಾಯಿಂಟ್ ಲೈಫ್ ಹೋಲ್ಡರ್ ಇದಾರಲ್ವ ಅವರು ಇನ್ ಕೇಸ್ ಡೆತ್ ಆದ್ಮೇಲೆ ಅವ್ರು ಐದ್ ಲಕ್ಷ ರೂಪಾಯಿ ಏನ್ ಡೆಪಾಸಿಟ್ ಮಾಡಿರ್ತಾರಲ್ವಾ ಈ ಐದು ಲಕ್ಷ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ನಂತರ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ನಾವು ಈ ಐದು ಲಕ್ಷ ರೂಪಾಯಿನ ಜೀವನ್ ಶಾಂತಿಲಿ ಡೆಪಾಸಿಟ್ ಮಾಡಿದ್ರೆ ಆ ಪಾಲಿಸಿ ಹೋಲ್ಡರ್ ಗೆ ವರ್ಷಕ್ಕೊಂದ್ಸಲ ಇಪ್ಪತ್ತಾರು ಸಾವಿರದ ಆರ್ನೂರು ರೂಪಾಯಿ ರಿಟರ್ನ್ಸ್ ಬರ್ತಿರುತ್ತೆ ಜಾಯಿಂಟ್ ಲೈಫ್ ಆಗಿ ಆಡ್ ಮಾಡ್ಕೊಂಡಿರ್ತಾರಲ್ವಾ ಫಸ್ಟ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ಮೇಲೆ ಜಾಯಿಂಟ್ ಲೈಫ್ ಹೋಲ್ಡರ್ಗೂ ಕೂಡ ಇಪ್ಪತ್ತಾರು ಸಾವಿರದ ಆರ್ನೂರು ರೂಪಾಯಿ ರಿಟರ್ನ್ಸ್ ಬರುತ್ತೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಜೀವನ್ ಅಕ್ಷಯ ಸೆವೆನ್ ಅಲ್ಲಿ ಆಗ ಪಾಲಿಸಿ ಹೋಲ್ಡರ್ ಗೆ ಐವತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ಇದೇ ಹತ್ತು ಲಕ್ಷ ರೂಪಾಯಿ ಜೀವನ್ ಶಾಂತಿ ಡೆಪಾಸಿಟ್ ಮಾಡಿದ್ರೆ ಐವತ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ಅಥವಾ ಇಪ್ಪತ್ತೈದು ಲಕ್ಷ ರೂಪಾಯಿ ಜೀವನ್ ಅಕ್ಷಯ ಸೆವೆನ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಒಂದ್ ಲಕ್ಷದ ಮೂವತ್ತ್ ಸಾವಿರ ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಥವಾ ಜೀವನ್ ಶಾಂತಿಲಿ ಡೆಪಾಸಿಟ್ ಮಾಡಿದ್ರೆ ಒಂದ್ ಲಕ್ಷದ ಮೂವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ರಿಟರ್ನ್ಸ್ ಬರುತ್ತೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಫಸ್ಟ್ ಹೋಲ್ಡರ್ ಡೆತ್ ಆದ್ಮೇಲೆ ಸೆಕೆಂಡ್ ಗು ಕೂಡ ಆ ವ್ಯಕ್ತಿ ಬದುಕಿರವರೆಗೂ ಒಂದ್ ಲಕ್ಷದ ಮೂವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ರಿಟರ್ನ್ಸ್ ಬರ್ತಿರುತ್ತೆ ಆ ವ್ಯಕ್ತಿನ ಡೆತ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ಪಾಲಿಸಿ ಹೋಲ್ಡರ್ ನಾಮಿನಿನ ನೀವು ಯಾವಾಗ ಬೇಕಾದ್ರು ಚೇಂಜ್ ಮಾಡ್ಕೊಳ್ಬಹುದು ಅದೇನು ಪ್ರಾಬ್ಲಮ್ ಇರುವುದಿಲ್ಲ ಓಕೆ ಫ್ರೆಂಡ್ಸ್ ಎಲ್ ಐ ಸಿ ಜೀವನ್ ಅಕ್ಷಯ್ ಸವೇಲ್ ಮತ್ತು ಜೀವನ್ ಶಾಂತಿ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ ಓಕೆ ನಿಮ್ಗೆ ಎರಡು ಪಾಲಿಸಿ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್